ವೀಕ್ಷಕರೇ ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ವೀಕ್ಷಕರೇ, ನಕ್ಷತ್ರ ನಾಡಿ ಅನ್ನುವಂಥದ್ದು ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿರುವಂತಹ ಸನಾತನ ಧರ್ಮದ ಒಂದು ಪ್ರಮುಖವಾದಂತಹ ಅಂಗ ಅಂತೇಳಿ ಹೇಳ್ಬೋದು. ಈ ಒಂದು ನಕ್ಷತ್ರ ನಾಡಿಯನ್ನ ಈಗಾಗಲೇ 7,000 ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಕಲಿಸಿ ಇನ್ನು ಇದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು ಸಾಕಷ್ಟು ಜನಪ್ರಿಯತೆ ಅಲ್ಲಿಯೂ ಕೂಡ ಗಳಿಸಿರುವಂತೆ ಮಾಡುವಂತಹ ಕೀರ್ತಿಯನ್ನ ಈಗ ಗಳಿಸಿರುವಂಥದ್ದು ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಖ್ಯಾಶಾಸ್ತ್ರಜ್ಞರು ಹಾಗೆ ಜ್ಯೋತಿಷಿಗಳು ಆಗಿರುವಂತಹ ಹಾಗೆ ಜ್ಯೋತಿಷ್ಯ ಜ್ಞಾನ ನಿಧಿ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಡಾಕ್ಟರ್ ದಿನೇಶ್ ಗುರುಜಿ ಅವರದ್ದು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀಂ 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 ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ವೀಕ್ಷಕರೇ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಅತ್ಯಂತ ವಿಶೇಷವಾದಂತಹ ಕಾರ್ಯಕ್ರಮ. ಆ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ. ಈಗಾಗಲೇ ನಾನು ಹೇಳಿದ್ದೀನಿ, 7,000 ಹೆಚ್ಚು ಜನ ವಿದ್ಯಾರ್ಥಿಗಳು ನಕ್ಷತ್ರ ನಾಡಿಯನ್ನ ಕಲ್ತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಒಂದು 7,000 ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬರಾದಂತಹ ಕರಿಬಸಮ್ಮ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗೆ ಇದ್ದಾರೆ. ಅವರು ಸಾಕಷ್ಟು ರೀತಿಯಾದಂತಹ ವಿಷಯಗಳನ್ನ ತಿಳ್ಕೊಂಡು ಎಷ್ಟು ಒಂದು ಪರಿಣಿತಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡೋದನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಆಶ್ಚರ್ಯ ಕೂಡ ಆಗುತ್ತೆ. ಬನ್ನಿ, ಆ ವಿಶೇಷ ಅತಿಥಿಯನ್ನ ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕರಿಬಸಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ತೆ. ಎಸ್, ಹಾಗೆ ಅವರು ಎಷ್ಟು ಒಂದು ಮುಗ್ಧರು ಅಂತ ಹೇಳಿದ್ರೆ ನನಗೆ ಅವರನ್ನ ನೋಡ್ತಾ ಇದ್ರೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ಅದ್ರಲ್ಲೂ ಎಷ್ಟು ಈಗೆಲ್ಲವನು ಸಾಧಿಸ್ತಾ ಇದ್ದಾರೆ ನಕ್ಷತ್ರ ನಾಡಿಯನ್ನ ಕಲ್ತ್ಕೊಂಡು ಅವರನ್ನ ಕೇಳಿ ತಿಳ್ಕೊಳ್ಳೋದಿದೆ. ಅದಕ್ಕೂ ಮೊದಲು ನಾನು ನಿಮ್ಗೆ ಒಂದು ವಿಷಯವನ್ನ ಹೇಳೋದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಾಳೆನೇ ಕ್ಲಾಸಸ್ ನಡೀತಾ ಇರುವಂತದ್ದು ಬೆಂಗಳೂರಿನಲ್ಲಿ ನಕ್ಷತ್ರ ನಾಡಿಯದ್ದು. ಇನ್ನು ಕೂಡ ಕಾಲ ಮಿಂಚಿಲ್ಲ, ಈಗ್ಲೂ ಕೂಡ ನೀವು ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬಹುದು. ನೀವು ನಕ್ಷತ್ರ ನಾಡಿಯನ್ನ 4 ದಿನದಲ್ಲಿ ಹೇಗಪ್ಪ ಕಲಿಬಹುದು ಅಂತ ಹೇಳಿ ಸಾಕಷ್ಟು ಜನ ಈಗ್ಲೂ ಕೂಡ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ಆ ಕ್ವಶನ್ ಅನ್ನ ನೀವು ಆನ್ಸರ್ ಪಡ್ಕೊಳ್ಬೇಕು ಕ್ವಶನ್ ಗೆ ಅಂತ ಹೇಳಿದ್ರೆ, ಈ ಕ್ಲಾಸಸ್ ಅನ್ನ ಅಟೆಂಡ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮಷ್ಟಕ್ಕೆ ನಿಮಗೆ ಉತ್ತರ ಸಿಗುತ್ತೆ. ಹೌದು, ಇದು ಅಷ್ಟು ಕಬ್ಬಿಣದ ಕಡಲೆ ಅಲ್ಲ. ನಾವು ಕಲ್ತ್ಕೊಳ್ಬಹುದು, ನಾವು ಕಲ್ತ್ಕೊಳ್ಳುವಂತೆ ಮಾಡುವಂತಹ ಒಂದು ಸದವಕಾಶವನ್ನ ಕಲ್ಪಿಸ್ಕೊಡ್ತಾ ಇರುವಂತದ್ದು ಡಾಕ್ಟರ್ ದಿನೇಶ್ ಗುರುಜಿ ಅವರು. ನಾವಿಲ್ಲಿ ಬಂದು ಖಂಡಿತವಾಗ್ಲೂ ಒಳ್ಳೆ ಕೆಲಸವನ್ನ ಮಾಡಿದ್ದೀರಾ ಅಂತ ಹೇಳಿ ನಿಮಗೆ ಕ್ಲಾಸಸ್ ಅನ್ನ ಅಟೆಂಡ್ ಆಗಿ ಕ್ಲಾಸಸ್ ಕಲ್ತ್ಕೊಂಡು ನಿಮ್ ಜೀವನದಲ್ಲಿ ಯಾವಾಗ ಒಂದು ಚೇಂಜಸ್ ಬರುತ್ತಲ್ವಾ ಅವಾಗ ಗೊತ್ತಾಗುತ್ತೆ. ಸೊ ಆದಷ್ಟು ಬೇಗ ನೀವು ರಿಜಿಸ್ಟರ್ ಅನ್ನ ಮಾಡ್ಕೊಳ್ಳಿ. ಇನ್ನು ಕಾಲ ಮಿಂಚಿಲ್ಲ ಅಂತೇಳಿ ನಾನು ಹೇಳ್ದೆ. ಸೊ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೂಡ ಕಾಲಾವಕಾಶ ಇದೆ. ಸೊ ಬನ್ನಿ, ಹಾಗಾದ್ರೆ ನಮ್ಮ ಕರಿಬಸಮ್ಮ ಅವರನ್ನ ಮಾತನಾಡ್ಸನಂತೆ ಅವರು ಗುರುವಂದನೆಯನ್ನ ಮಾಡೋದಕ್ಕೂ ಕೂಡ ರೆಡಿ ಇದ್ದಾರೆ. ಮೊದಲಿಗೆ ಅದನ್ನ ಮುಗಿಸಿ ನಂತರ ಅವರನ್ನ ಏನು ಹೇಗೆ ಯಾವ ರೀತಿ ಅವರಿಗೆ ಪ್ರೇರೇಪಣೆ ನೀಡಿತು, ಅವರ ಒಂದು ಹಿನ್ನೆಲೆ ಏನು, ಎಲ್ಲಾ ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋಣಂತೆ. ಎಸ್, ನಿಮ್ಮ ಗುರುವಂದನೆಯನ್ನ ಮಾಡಬಹುದು ಕರಿಬಸಮ್ಮ ಅವರೇ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಿಗೆ ಒಂದು ಕಿರುಕಾಣಿಕೆಯನ್ನು ಹಾಗೆ ನಮ್ಮ ಗುರುಗಳಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಸಿರಿ ಸಂಪತ್ ಕೊಟ್ಟು, ಆಗ್ಲೇ ಇವಾಗ ಸಿರಿ ಸಂಪತ್ತು ಐಶ್ವರ್ಯ ಎಲ್ಲ ಇದೆ, ನಮಗ್ ಧಾರೆ ಎರಿತಾ ಇದ್ದಾರೆ. ನಾವು ಅವ್ರಿಗೆ ಆರೋಗ್ಯ ಸುಧಾರಿಸ್ಲಿ, ಆರೋಗ್ಯವಾಗಿರ್ಲಿ ಅಂತ ಹೇಳಿ ಆಮೆ ಉಂಗುರ ಆಮೆ ತಂದು ಕೊಟ್ಟಿದ್ದೆ. ಕ್ರಿಸ್ಟಲ್ ಆಮೆ. ಆಮೆ ಒಂದು ವಿಚಾರ ಏನು ಅಂತಂದ್ರೆ, ಈ ಜೀವರಾಶಿಗಳಲ್ಲಿ ಅತ್ಯಂತ ಹೆಚ್ಚು ಆಯಸ್ಸು ಇರ್ತಕ್ಕಂಥದ್ದು ಒಂದೇ ಒಂದು ಅಂತಂದ್ರೆ ಅದು ಆಮೆ. ಬಹಳಷ್ಟು ಜನ ಆಮೆಯ ಉಂಗುರ ಹಾಕೊಳ್ತಾರೆ, ಹಣದ ಸಂಕೇತ ಅಂತ ಹಾಕೊಳ್ತಾ ಇದ್ರೆ ಅದು ಸ್ವಲ್ಪ ಸುಳ್ಳು ಹೇಳ್ತಾ ಇದ್ರೆ. ಏನಾದ್ರು ಒಂದು ಸ್ವಲ್ಪ ಹೇಳಬೇಕು ಅಂತಂದ್ರೆ, ಜನ ತಪ್ಪು ಕಲ್ಪನೆಯಿಂದ ಇದ್ದಾರೆ. ಆಮೆ ಒಳಗಡೆ ಬಂತು ಅಂದ್ರೆ ನಮ್ಗೆ ದುಡ್ಡು ಬರುತ್ತೆ. ನೋ, ಆಮೆ ಇರ್ತಕ್ಕಂಥದ್ದು ಒಂದೇ ಒಂದು ವಿಚಾರಕ್ಕೆ, ಆರೋಗ್ಯದ ದೃಷ್ಟಿ. ನೀವು ಆಮೆ ಉಂಗುರ ಹಾಕೊಂಡಿದ್ದಾರೆ ಅಂದ್ರೆ ದುಡ್ಡುಗೆ ಅಲ್ವೇ ಇಲ್ಲ, ದುಡ್ಡಿಗೆ ಗೂಬೆ ಉಂಗುರ. ನಮ್ಮ ಗೂಬೆ ಉಂಗುರ ನಾವು ಎಷ್ಟೊಂದು ಸಾಕಷ್ಟು ಡಿಮ್ಯಾಂಡ್ ಅಲ್ಲಿದೆ. ಗೂಬೆ ಉಂಗುರ ಅಂತೂ ಸಾಕಷ್ಟು ಡಿಮ್ಯಾಂಡ್ ಅಲ್ಲಿದೆ. ಗೂಬೆ ಉಂಗುರ ಹಾಕೊಳ್ಬೇಕು, ಯಾಕಂದ್ರೆ ಲಕ್ಷ್ಮಿಯ ವಾಹನ ಆಗಿರ್ತಕ್ಕಂಥದ್ದು ಗೂಬೆ. ಅವುಲ್ ಅವುಲ್ ಹಾಕೊಂಡಾಗ ನಮ್ಗೆ ಸಾಕಷ್ಟು ಫೈನಾನ್ಷಿಯಲ್ ಹಿಡಿತ ಬರುತ್ತೆ, ನಮ್ಗೆ ಖರ್ಚಾಗಕ್ ಬಿಡೋದಿಲ್ಲ. ಫಸ್ಟ್ ಪಾಯಿಂಟ್ ಅಲ್ಲಿ ಆಮೆ ಉಂಗುರ ಹಾಕೋಬಾರ್ದು ಅಂತಲ್ಲ. ಆಮೆ ಸಂಕೇತ ನಮಗೆ ದೀರ್ಘಾಯಸ್ಸನ್ನು ಕೊಡುತ್ತೆ, ಮತ್ತೆ ಆರೋಗ್ಯವನ್ನು ಕೊಡುತ್ತೆ, ಮತ್ತೆ ಯಾವುದೇ ಒಂದು ಕಾಯಿಲೆ ಬರ್ತಕ್ಕಂಥದ್ದು ಏನಾದ್ರು ಮುನ್ಸೂಚನೆ ಇದ್ರೆ ಮುಂದೂಡುತ್ತೆ. ಯಾಕಂದ್ರೆ ಆಮೆ ಮೇಲೆ ಇರತಕ್ಕಂತ ಶೆಲ್ ಇದೆಯಲ್ಲ, ಅದು ಹಾರ್ಡ್. ಅದು ಯಾವುದೇ ಒಂದು ಅಡ್ವರ್ಸಿಟೀಸ್ ಅಲ್ಲಿ ಇದ್ದಾಗ ಆ ಒಂದು ಮೂತಿ ಒಳಗೆ ತಗೊಂಡು ಬರೀ ಶೆಲ್ ಇರುತ್ತೆ. ಒಂದು ಕಲ್ಲು ತಗೊಂಡು ಎತ್ತಾಕಿದ್ರು ಕೂಡ ಶೆಲ್ಲು ಕಟ್ ಆಗಲ್ಲ, ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಸೊ ಆಮೆಯ ಸಂಕೇತ ಆರೋಗ್ಯಕ್ಕೆ ಮಾತ್ರನೇ.
ಯಾರಾದ್ರೂ ಆಮೆ ಉಂಗ್ರ ಹಾಕೊಂಡಿದ್ರೆ ದುಡುಗೋಸ ಬರುತ್ತೆ ಅಂತಂದ್ರೆ ತಪ್ಪು ಕಲ್ಪನೆಯಲ್ಲಿ ಇದ್ದೀರಾ ನೀವು. ಆರೋಗ್ಯವಂತರಾಗಿರಿ, ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಜೀವನದಲ್ಲಿ ಪ್ರಮುಖವಾಗಿರೋದೇ ಆರೋಗ್ಯ. ಆದರೆ ಆಮೆಯನ್ನು ಹಾಕೊಂಡು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬಹಳ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಬಹುಶಃ ಏನು ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ ವೀಕ್ಷಕರು ಅಂತ ಹೇಳಿದ್ರೆ, ಆರೋಗ್ಯವೇ ಭಾಗ್ಯ ಅಂತೇಳಿ ಹೇಳ್ತಾ ಇರ್ತಾರಲ್ಲ, ಸೊ ಹಾಗಾಗಿ ಕನ್ಫ್ಯೂಷನ್ ಒಳಗಾಗಿ ಅದು ತಪ್ಪು ಕಲ್ಪನೆ. ಈಗ ತಪ್ಪು ಕಲ್ಪನೆ ಸಾಕಷ್ಟು ವೀಕ್ಷಕರಿಗೆ ದೂರ ಆಗಿರುತ್ತೆ. ಇನ್ನು ಗೂಬೆ ಉಂಗ್ರ ಅಂತೇಳಿ ಹೇಳ್ತಾ ಇದ್ರು, ಈಗಾಗ್ಲೇ ಸಾಕಷ್ಟು ಜನರಿಗೆ ಆ ಒಂದು ಗೂಬೆ ಉಂಗ್ರವನ್ನ ಮಾಡಿಸ್ಕೊಟ್ಟು, ಜೊತೆಗೆ ಅದನ್ನ ಯಾವ ರೀತಿ ಹಾಕೊಳ್ಬೇಕು ಏನು ಎಲ್ಲವನ್ನ ಕೂಡ ಈಗಾಗ್ಲೇ ದಿನೇಶ್ ಗುರುಜಿ ಹೇಳ್ತಾ ಇರ್ತಾರೆ. ಅವರ ಕಚೇರಿನಲ್ಲೇ ಲಭ್ಯ, ನೀವು ಬೇಕಾದ್ರೆ ಆರ್ಡರ್ ಅನ್ನ ಕೊಟ್ಟು ನೀವು ಕೂಡ ಪಡ್ಕೊಳ್ಬಹುದಾಗಿದೆ. ಸಕಲ ಐಶ್ವರ್ಯವನ್ನ ಸಂಪತ್ತನ್ನ ನೀವು ಕೂಡ ಪಡ್ಕೊಳ್ಬಹುದಾಗಿದೆ. ಬನ್ನಿ ನಾವು ಮಾತನಾಡ್ಸಂತೆ ಕರಿಬಸಮ್ಮ ಅವರನ್ನ, ಏನ್ ಹೇಳ್ತಾರೆ ಅವರು ಕೇಳೋಣಂತೆ. ಎಸ್ ಕರಿಬಸಮ್ಮ ಅವರೇ, ಎಲ್ಲವರು ನೀವು, ಜೊತೆಗೆ ಯಾವ ಊರು, ಏನು ನಿಮ್ಮ ಹಿನ್ನೆಲೆ, ಅದನ್ನೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮ್ಮ ಊರು ಬಂದ್ಬಿಟ್ಟು ಶಿವಮೊಗ್ಗ ಮೇಡಮ್, ಶಿವಮೊಗ್ಗ ಡಿಸ್ಟಿಕ್ಟು, ಸೊರಬ ತಾಲೂಕು, ಒಂದ್ ಚಿಕ್ಕಹಳ್ಳಿ, ಬಾರಂಗಿ ಅಂತ ಬರುತ್ತೆ. ಸೊರಬ ತಾಲೂಕಲ್ಲಿ ಬಾರಂಗಿ ಅಂತ ಬರುತ್ತೆ. ನಾವು ಅಲ್ಲಿ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ ಅಲ್ಲಿ. ಏನೋ ಮನೆ ಪ್ರಾಬ್ಲಮ್ಗೋಸ್ಕರ ತಂದೆ ತಾಯಿ ಎಲ್ಲ ಇಲ್ಲಿ ಬಂದ್ವಿ. ಎಷ್ಟು ವರ್ಷ ಆಯ್ತು ನೀವು ಬೆಂಗಳೂರಿಗೆ? ನಾವು ಬೆಂಗಳೂರಿಗೆ ಬಂದಾಗಲೇ 25 ವರ್ಷ ಆಯ್ತು ಮೇಡಮ್. 25 ವರ್ಷ, ಓಕೆ, ತುಂಬಾ ವರ್ಷಗಳಿಂದ ಹಾಗಾದ್ರೆ ಬೆಂಗಳೂರಿನಲ್ಲೇ ಇದ್ದೀರಾ? ಇದ್ದೀವಿ ಮೇಡಮ್, ಹೌದು, ತುಂಬಾ ಕಷ್ಟದಿಂದ ಬೆಳೆದಿದ್ದೀವಿ ಮೇಡಮ್. ಓಕೆ, ತುಂಬಾ ಕಷ್ಟ ಅಂದ್ರೆ ಮನೆ ಪ್ರಾಬ್ಲಮ್ಗಳು, ಕಷ್ಟ ಅಂದ್ರೆ ಎಲ್ಲ ಇತ್ತು, ಆದ್ರೆ ಮನೇಲಿ ಕಿರಿಕಿರಿ, ಒಬ್ಬ ಜಾಯಿಂಟ್ ಫ್ಯಾಮಿಲಿ, ಹೀಗಾಗಿ ತುಂಬಾ ಪ್ರಾಬ್ಲಮ್ ಆಗಿ ನೋಡಿ ನೋಡಿ ತಂದೆಯವರು ಸಾಕಾಗಿ ನಾವೆಲ್ಲಾದ್ರೂ ದೂರ ಹೋಗಿ ಬದುಕೋಣ ಅಂತ ಹೇಳಿ ದೊಡ್ಡಪ್ಪ ಅಣ್ಣ ಎಲ್ಲರನ್ನು ಕರ್ಕೊಂಡು ಇಲ್ಲಿಗೆ ಬಂದ್ವಿ. ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ರಿ, ಇತ್ತೀಚಿನ ದಿನಗಳಲ್ಲಿ ನೋಡೋದೇ ರೇರು ನಾವು ಜಾಯಿಂಟ್ ಫ್ಯಾಮಿಲಿಗಳನ್ನ. ನಾನು ಕೂಡ ಜಾಯಿಂಟ್ ಫ್ಯಾಮಿಲಿ ನೋಡೇನೆ. ಆದ್ರೂ ಎಷ್ಟ್ ಜನ ಇರ್ತೀರಾ ನಿಮ್ಮ ಮನೆಯಲ್ಲಿ, ಯಾರ್ಯಾರು ಇರ್ತೀರಾ? ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ನಾವು ಚಿಕ್ಕರು ಇರುವಾಗ ಜಾಯಿಂಟ್ ಫ್ಯಾಮಿಲಿ ಇತ್ತು ಮೇಡಮ್. ಇವಾಗ ನಮ್ಮ ಅಲ್ಲಿಂದ ಬಿಟ್ಟು ಬಂದ್ಮೇಲೆ ನಮ್ ದೊಡ್ಡಪ್ಪನ್ ಮಾತ್ರ ಈ ಕಡೆ ಕರ್ಕೊಂಡ್ ಬಂದ್ವಿ. ನಮ್ ದೊಡ್ಡಪ್ಪನ್ ಕರ್ಕೊಂಡ್ ಬಂದ್ವಿ, ಅಣ್ಣಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿ ಅವರು ಸುಸೈಡ್ ಮಾಡ್ಕೊಂಡ್ಬಿಟ್ರು. ಹಂಗಾಗಿ ತುಂಬಾ ಬೇಜಾರಾಗಿ ನಾವು ಬೇಡ ಬೇಡ ಏನು ಅಂತ ಹೇಳಿ ಇಲ್ಲಿ ಬಂದು ನಾವು ಕಷ್ಟ ಬಿದ್ದು ದುಡ್ಕೊಂಡು ಇಲ್ಲಿವರೆಗೂ ಬಂದಿದೀವಿ. ನಾವು ಹಿಂಗೆ ತುಂಬಾ ಶಾಸ್ತ್ರ ಅದು ಇದು ಕೇಳೋದು, ತುಂಬಾ ದೇವ್ರನ್ನ ನಂಬ್ತೀವಿ, ಶಾಸ್ತ್ರನೂ ನಂಬ್ತೀವಿ, ಆದ್ರೆ ಎಲ್ ಹೋದ್ರು ಒಂದು ನಿಜವಾದ ಪರಿಹಾರ ಅಂತ ಎಲ್ಲಿ ಸಿಕ್ಕಿಲ್ಲ ನಮ್ಗೆ. ಕೆಲಸ ಮಾಡ್ತೀರಿ ನೀವು? ನಾವು ಎಲೆಕ್ಟ್ರಾನ್ಸಿಟಿಲಿ ಒಂದು ಚಿಕ್ಕ ಕಂಪ್ನಿಗೆ ಹೋಗ್ತಿದೀವಿ. ಓಕೆ, ಸೊ ಕೆಲಸವನ್ನ ಕೂಡ ಮಾಡಿಕೊಂಡು ನೀವೆಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಇದೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡುವಂತದ್ದೇನೆ. ಓಕೆ, ಸೊ ಇನ್ನು ಕೂಡ ಹೇಳ್ಬೇಕು ನಿಮ್ಮ ಒಂದು ಕುಟುಂಬದ ಬಗ್ಗೆ ಅಂತ ಹೇಳಿದ್ರೆ, ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ಎಷ್ಟು ಜನ ಮಕ್ಕಳು ನಿಮಗೆ? ಮದುವೆ ಆಗಿ 25 ವರ್ಷದ ಮೇಲೆ. ಕಷ್ಟಗಳು ಅನ್ನುವಂಥದ್ದು ನಾವು ಪ್ರತಿ ಸರಿ ಹೇಳ್ತಾ ಇರ್ತೀವಿ, ಮನುಷ್ಯನಿಗೆ ಬರುವಂತದ್ದು. ಈಗಿನ ಕಾಲದಲ್ಲಿ ಎಲ್ರಿಗೂ ಬರುತ್ತೆ ಬಿಡಿ, ಮರಕ್ಕೂ ಬರುತ್ತೆ, ಪ್ರಾಣಿಗೂ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಆದ್ರೆ ಸಮಸ್ಯೆಗಳನ್ನ ನಾವು ತುಳಿದು ಮೇಲೆ ಬರುವಂತದ್ದು ಅಲ್ವಾ, ಆ ಮೇಲ್ ಬರೋದಕ್ಕೆ ಸಹಕಾರ ನಮ್ಗೆ ಯಾರು ಮಾಡ್ತಾರೆ, ಸಹಾಯ ಯಾರು ಮಾಡ್ತಾರೆ ಅಲ್ವಾ, ಸೊ ಅವ್ರನ್ನ ನಾವು ಜೀವನದಲ್ಲಿ ಯಾವತ್ತೂ ಕೂಡ ಮರೆಯೋದಕ್ಕಾಗುದಿಲ್ಲ. ಅಂತಹ ಒಂದು ಕೆಲಸ ಮಾಡಿರೋಂಥವ್ರು ಡಾಕ್ಟರ್ ದಿನೇಶ್ ಗುರುಜಿ. ಸೊ ನಾನು ನನ್ನ ಕಷ್ಟಗಳಿಂದ ಮುಂಬರೋದಕ್ಕೆ, ಮೇಲೆ ಎದ್ದು ಬರೋದಕ್ಕೆ ಅವರು ನನಗೆ ಸಹಕಾರವನ್ನ ಮಾಡಿದ್ದಾರೆ ಅನ್ನೋಂಥದ್ದನ್ನ ಕೂಡ ಕರಿಬಸಮ್ಮ ಅವರು ಹೇಳ್ತಾ ಇರೋಂಥದ್ದು. ಸೊ ಹಾಗಾದ್ರೆ ಏನೇನೆಲ್ಲ ಇತ್ತು ಅವರ ಜೀವನದಲ್ಲಿ, ನಕ್ಷತ್ರ ನಾಡಿ ಕಲಿಯೋದಕ್ಕೆ ಏನೆಲ್ಲ ಪ್ರೇರೇಪಣೆ ನೀಡಿತು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಳೋಣಂತೆ ಬ್ರೇಕ್ ಆದ್ಮೇಲೆ. ಸ್ವಾಗತ ವೀಕ್ಷಕರೇ. ಎಸ್, ಒಂದು ವಿಶೇಷತೆ ಅಂತೇಳಿ ಹೇಳಿದೆ, ಆ ಒಂದು ವಿಶೇಷತೆಗೆ ಮತ್ತೊಂದು ವಿಶೇಷತೆಯನ್ನ ನಾನು ಆಡ್ ಮಾಡ್ತಾ ಇದ್ದೀನಿ. ಕರಿಬಸಮ್ಮ ಅವರು ಕಲ್ತಿದ್ದಾರೆ ನಕ್ಷತ್ರ ನಾಡಿಯನ್ನ 4 ದಿನದಲ್ಲಿ. ಅವರಷ್ಟೇ ಅಲ್ಲ, ಅವ್ರ ಮಗಳು ಕೂಡ ಹೇಳ್ತಾ ಇದ್ರು, ಮಗಳು ಕೂಡ ಕಲ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಉಪಯೋಗ ಆಗಿದೆ ಮೇಡಮ್ ನಮಗೆ ಅಂತ ಹೇಳಿದ್ರೆ, ನೀವು ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಅಂತೇಳಿ, ಪಾಪ ಅವ್ರಿಗೆ ಮಾತೆ ವರ್ಣಿಸೋಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಬನ್ನಿ ಕೇಳೋಣಂತೆ ಅವ್ರನ್ನೇ, ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲಿ ಕೇಳಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ವೀಕ್ಷಕರಿಗೆ. ಕರಿಬಸಮ್ಮ ಅವರೇ, ನಕ್ಷತ್ರ
ನಾಡಿಯನ್ನ ಕಲಿಯೋದಕ್ಕೆ ನಿಮ್ಗೆ ಒಂದು ಪ್ರೇರೇಪಣೆ ಅಂತಿತ್ತು, ಹೆಂಗ್ ಕಲಿತ್ರಿ ನೀವು, ಹೆಂಗ್ ಗೊತ್ತಾಯ್ತು ನಕ್ಷತ್ರ ನಾಡಿ ಬಗ್ಗೆ ನಿಮ್ಗೆ? ನಾವು ಹೀಗೆ ಟಿವಿ ನೋಡ್ತಾ ಇದ್ವಿ ಮೇಡಮ್, ಕಸ್ತೂರಿ ಚಾನೆಲ್ ಹಾಕಿದ್ವಿ, ಅವಾಗ ಗುರುಜಿ ಹೇಳೋದು ಮಂತ್ರ ಪಠನೆ ಟೈಮು ಎಲ್ಲ ಗೊತ್ತಾಗಿ ಅವ್ರು ಹೇಳೋದೇನ ತುಂಬಾ ಇಂಟ್ರೆಸ್ಟ್ ಬಂತು ನಮ್ಗೆ. ನಾವು ಬೇರೆ ಕಡೆ ಜ್ಯೋತಿಷ ಎಲ್ಲ ಕೇಳ್ತಾ ಇದ್ವಿ, ಎಲ್ಲಿ ಕೇಳಿದ್ರು ನಮ್ಗೆ ವರ್ಕೌಟ್ ಆಗ್ತಾ ಇರ್ಲಿಲ್ಲ. ಏನೋ ಒಂದ್ ಹೇಳೋರು, ಅವ್ರು ಹೇಳಿದಾರೆ ಅಂತ ದುಡ್ಡು ಕೊಡೋದು, ಪೂಜೆ ಮಾಡಿಸೋದು, ದುಡ್ಡು ಹಾಳು ಮಾಡ್ಕೊಳ್ಳೋದು, ಎಲ್ಲಾ ಹಾಳು ಮಾಡ್ಕೊಂಡ್ವಿ. ಆದ್ರೆ ಪರಿಹಾರ ಅಂತ ಏನು ಸಿಗ್ಲಿಲ್ಲ ನಮ್ಗೆ. ಅದೇ ಕಸ್ತೂರಿ ಚಾನೆಲ್ ನೋಡುವಾಗ ದಿನೇಶ್ ಗುರುಜಿ ಪ್ರೋಗ್ರಾಮ್ ನೋಡಿದ್ವಿ, ಆ ಪ್ರೋಗ್ರಾಮ್ ನೋಡಿದಾಗ ಗೊತ್ತಾಗಿರೋದು ಮಂತ್ರ ಪಠನೆ ಕ್ಲಾಸ್ ಕಲ್ಸೋದು. ನನಗೆ ಕಲಿಯಕ್ಕಾಗಲ್ಲ ಅಂದ್ ಮಗಳಿಗೆ ಕಲ್ಸಿದೆ, ಆಮೇಲೆ ನಾನು ಕಲ್ತೆ, ಆಮೇಲೆ ನಮ್ ಜೊತೆ ಕೆಲ್ಸ ಮಾಡೋರಿಗೂ ಹೇಳಿ ಅವ್ರಿಗೂ ಕಲ್ಸಿದೀನಿ. ಗೊತ್ತಿರೋರ್ಗೆಲ್ಲ ಹೇಳಿ ಮಂತ್ರ ಪಠನೆ ಮಾಡಿ ಯಾವ ಕಾಯಿಲೆಗಳಿಗೆ ಏನು ಏನ್ ಸಮಸ್ಯೆ ಇದ್ರು, ಏನೇ ಸಮಸ್ಯೆ ಬಂದ್ರು ಅದಕ್ಕೆ ಪರಿಹಾರ ಅಂತ ಒಂದಿದೆ, ದಿನೇಶ್ ಗುರುಜಿ ಅವ್ರು ಇದಾರೆ. ಸಮಸ್ಯೆ ಸಮಸ್ಯೆನೆ ಅಲ್ಲ, ಸಮಸ್ಯೆ ಅಂದ್ರೆ ದೇವ್ರೇ ಇದಾರೆ ನಮ್ಗೆ, ದಿನೇಶ್ ಗುರುಜಿ ಅಂತ ದೇವ್ರೇ ಇದಾರೆ, ಅವ್ರು ಎಲ್ಲ ಹೇಳ್ಕೊಡ್ತಾರೆ. ನಕ್ಷತ್ರ ನಾಡಿ ಕ್ಲಾಸ್ ಫಸ್ಟ್ ಪ್ರೋಗ್ರಾಮ್ ನೋಡಿ ನಂತರ ಕ್ಲಾಸ್ ಕಲೀರಿ ಅಂತ ಎಲ್ಲ ಹೇಳಿದೀನಿ ಮೇಡಮ್. ವೆರಿ ಗುಡ್. ಈಗ ಸಮಸ್ಯೆಗಳು ಅನ್ನೋಂಥದ್ದು ಎಲ್ರಿಗೂ ಬರುತ್ತೆ. ಸಮಸ್ಯೆಗಳನ್ನ ನಾವ್ ಯಾರ ಹತ್ರ ತಗೊತ್ಕೊಂಡು ಹೋದ್ರೆ ಅದನ್ನ ಪರಿಹಾರ ಮಾಡ್ಬೇಕು, ಸಮಸ್ಯೆಗಳು ಜಾಸ್ತಿ ಮಾಡಬಾರ್ದು ಅಲ್ವಾ? ಸೊ ಹೆಂಗ ಅನ್ನಿಸ್ತು ನಿಮ್ಗೆ ದಿನೇಶ್ ಗುರುಜಿ ಅವ್ರ ಹತ್ರ ಹೋದಾಗ? ತುಂಬಾ ಇಷ್ಟ ಆಯ್ತು ಮೇಡಮ್. ಮತ್ತೆ ಅವ್ರು ಹೇಳೋ ಮಂತ್ರಗಳು ಪಠನೆ ಮಾಡ್ತಾ ಇದ್ವಿ ನಾವು, ಅವರು ಟಿವಿಯಲ್ಲಿ ಹೇಳೋ ಮಂತ್ರಗಳೇ ಸಾಕಷ್ಟು ವರ್ಕೌಟ್ ಆಗಿದೆ ಮೇಡಮ್. ಅದು ವರ್ಕೌಟ್ ಆದ್ಮೇಲೆ ನಾವು ಕ್ಲಾಸಿಗೆ ಅಟೆಂಡ್ ಆಗಿ ಕ್ಲಾಸ್ ಕಲ್ತಿರೋದು, ಮಗಳಿಗೆ ಕಲ್ಸಿರೋದು, ಮತ್ತೆ ನಮ್ಮ ಜೊತೆ ಕೆಲಸ ಮಾಡಿರೋರಿಗೆ ಕಲ್ಸಿರೋದು, ಆಮೇಲೆ ನಾನು ಪರಿಹಾರ ಕ್ಲಾಸು, ಆಮೇಲೆ ಅಗ್ನಿಹೋತ್ರ ಇವೆರಡು ಕಲ್ತ್ಕೊಂಡೆ. ತುಂಬಾ ಉಪಯೋಗ ಆಗಿದೆ ಮೇಡಮ್, ತುಂಬಾ ಶಾಂತಿ ನೆಮ್ಮದಿ ಇದೆ ಮನೇಲಿ. ಮತ್ತೆ ನನ್ ಮಗಳು ಕಾಲೇಜ್ ಮುಗಿಸಿ ಏನ್ ಮಾಡ್ಬೇಕು, ನೆಕ್ಸ್ಟ್ ಡ್ಯೂಟಿಗೆ ಹೋಗೋದು, ಯಾವ್ದಕ್ ಹೋಗ್ಬೇಕು, ಯಾವ್ದು ಏನ್ ಮಾಡ್ಬೇಕು ಅಂತ ತುಂಬಾ ಸಮಸ್ಯೆ ಇತ್ತು. ಆ ಗುರುಜಿ ಕೇಳ್ಕೊಂಡ್ವಿ, ಒಂದ್ ಕಂಪ್ನಿಗೆ ಹೋಗ್ತಾ ಇದ್ದಾಳೆ, ಸಿಲ್ಕ್ ಬೋರ್ಡ್ಗೆ ಹೋಗ್ತಾ ಇದ್ದಾಳೆ ಕೆಲ್ಸಕ್ಕೆ, ಹೆಚ್ ಆರ್ ಅಲ್ಲಿ ಕೆಲ್ಸ ಮಾಡ್ತಾ ಇದ್ದಾಳೆ ಮಗಳು, ಒಳ್ಳೆ ಕೆಲ್ಸ, ಗುರುಜಿ ಸಜೆಷನ್ ಇಂದ ಹೋಗ್ತಾ ಇದ್ದಾಳೆ ಮೇಡಮ್. ಮಗಳೇನಂತಾರೆ, ಹಾಗೆ ನಿಮ್ಮ ಜೊತೆಗಾರರು ಇದಾರೆ, ಅವರು ಕಲೀಗ್ಸ್ ಇದಾರೆ, ಅವ್ರಿಗೂ ಕೂಡ ಕಲ್ಸಿದೀವಿ ಅಂತ ಹೇಳಿ ಅವರೆಲ್ಲ ಏನ್ ಹೇಳ್ತಾರೆ? ಅವ್ರಿಗೂ ಇಷ್ಟ ಆಗಿದೆ ಮೇಡಮ್, ಅವ್ರಿಗೂ ಇಷ್ಟ ಆಗಿದೆ ಇದು, ಮಂತ್ರಗಳು ಪಠನೆ ಮಾಡ್ಕೊಂಡು ಆಮೇಲೆ ಅದೆಲ್ಲ ನೋಡ್ಕೊಂಡು ನಕ್ಷತ್ರ ನಾಡಿ ಕಲ್ತಿದಾರಲ್ವಾ, ಅದನ್ನ ಯಾವ ದಶೆಯಲ್ಲಿ ಏನ್ ಬರುತ್ತೆ, ಅಂತರ್ಮುಕ್ತಿ ಮುಕ್ತಿಯಲ್ಲಿ ಏನ್ ಬರುತ್ತೆ ನೋಡ್ಕೊಂಡು ಅವರು ನೋಡ್ಕೊಂಡ್ ಎಲ್ರಿಗೂ ಹೇಳ್ತಾರೆ, ತಾವು ನೋಡ್ಕೊಂತಾರೆ. ಓಕೆ, ವೆರಿ ಗುಡ್. ಸೊ ಜೀವನದಲ್ಲಿ ಬದಲಾವಣೆ ಆಯ್ತು ಅಂತೇಳಿ ನೀವು ಹೇಳ್ತಾ ಇದ್ರಿ, ಯಾವ ರೀತಿ ಬದಲಾವಣೆ ಆಯ್ತು ನಿಮ್ ಲೈಫ್ ಅಲ್ಲಿ? ಬದಲಾವಣೆ ಅಂದ್ರೆ ಕೆಲ್ಸಕ್ ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಮೇಡಮ್ ಮಗಳಿಗೆ, ಅಂದ್ರೆ ಕೆಲ್ಸ ಸಿಗ್ತಾ ಇತ್ತು, ಹೋಗೋದು ಬರೋದು ಕಿರಿಕಿರಿ ಈ ತರ ಎಲ್ಲ ಇತ್ತು, ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ಅವಳು ಮಂತ್ರ ಹೇಳ್ತಾಳೆ ನಂಬ್ತಾಳೆ, ಆದ್ರೆ ನಮ್ ತರ ಕಿರಿಕಿರಿ ಮಾಡ್ಬೇಡ ಅಂತಾಳೆ. ಇವಾಗಿನ ಯೂತ್ ಪೀಳಿಗೆ ಹಂಗೆ ಅಲ್ಲ ಮೇಡಮ್, ನಮ್ಮಷ್ಟು ಡಂಬಿಕೆ ಇದ್ರು ತೋರ್ಸ್ಕೊಳಲ್ಲ ಅವ್ರು. ಸೊ ಹಾಗಾಗಿ ನಾನು ಮಂತ್ರ ಪಠನೆ ಮಾಡ್ತೀನಿ, ಅದರಿಂದ ತುಂಬಾ ಒಳ್ಳೇದಾಗಿದೆ ಕೆಲಸದಲ್ಲಿ. ನಮ್ಗೆ ಜೊತೆ ಕಿರಿಕಿರಿ ಮಾಡೋರು, ಕಂಪ್ನಿಯಲ್ಲಿ ಕಿರಿಕಿರಿ ಇರೋದು ಎಲ್ಲ ಕಡಿಮೆ ಆಗಿದೆ ಮೇಡಮ್. ಓಕೆ, ವೆರಿ ಗುಡ್. ಸೊ ಮುಂದೆ ಯಾವ ಲೆವೆಲ್ ಗೆ ತಗೊಂಡು ಹೋಗ್ಬೇಕು ಅಂತಿದ್ದೀರಾ ನೀವು ನಕ್ಷತ್ರ ನಾಡಿಯನ್ನ? ನಕ್ಷತ್ರ ನಾಡಿ ಯಾವ ಲೆವೆಲ್ ಗೆ ಅಂದ್ರೆ ಮೇಡಮ್, ಈ ನಕ್ಷತ್ರ ನಾಡಿ ಹೈಯರ್ ಕ್ಲಾಸ್, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್. ಈಗ ಎಲ್ ಕೆ ಜಿ ಯು ಕೆ ಜಿ ಸೆವೆಂತ್ ಎಸ್ ಎಲ್ ಸಿ ಬರುತ್ತಲ್ಲ ಮೇಡಮ್, ಅದೇ ತರ ನಕ್ಷತ್ರ ನಾಡಿ, ಆಮೇಲೆ ಪರಿಹಾರ ಕ್ಲಾಸು, ಆಮೇಲೆ ಹೈಯರ್ ಕ್ಲಾಸು, ಈ ತರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಮೇಡಮ್. ಇವಾಗ ಎಲ್ಲ ಕಲ್ತ್ ಬಿಟ್ರೆ ಅದ್ ನಮ್ ಜೀವನ ಏನು ಅನ್ನೋದ್ ನಮಗ್ ಗೊತ್ತಾಗುತ್ತೆ ಮೇಡಮ್. ನೀವು ಅಗ್ನಿಹೋತ್ರದ ಕ್ಲಾಸಸ್ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಹೇಳಿದ್ರಿ, ನಾಳೆನೇ ಕ್ಲಾಸಸ್ ನಡೀತಾ ಇದೆ ಅಂದ್ರೆ ನಕ್ಷತ್ರ ನಾಡಿ ನಡೀತಾ ಇರೋದು, 25th ಅಗ್ನಿಹೋತ್ರದ ಕ್ಲಾಸಸ್ ನಡೆಯುತ್ತೆ. ವೀಕ್ಷಕರಿಗೆ ಏನ್ ಹೇಳ್ತೀರ? ಅಗ್ನಿಹೋತ್ರ ಕ್ಲಾಸ್ ಯಾರು ಮಿಸ್ ಮಾಡ್ಕೋಬೇಡಿ, ಆದಷ್ಟು ಗ್ರಹಣ ಇರೋದ್ರಿಂದ ತುಂಬಾ ಒಳ್ಳೇದು. ಅವಾಗ ಅಗ್ನಿಹೋತ್ರ ಯಾರು ಅಟೆಂಡ್ ಮಾಡ್ತೀರಾ ಅವ್ರಂತ ಪುಣ್ಯವಂತರ ಯಾರು ಇಲ್ಲ, ಮಿಸ್ ಮಾಡ್ಕೋಬೇಡಿ ಅಗ್ನಿಹೋತ್ರ, ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಕೆಲವೊಂದ್ರಲ್ಲಿ ಇಷ್ಟು ದಿವಸ ಅಗ್ನಿಹೋತ್ರ ಏನು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ, ಎಲ್ಲೂ ಮೀಡಿಯಾದಲ್ಲಿ ನಾವು ಕೇಳಿರ್ಲಿಲ್ಲ. ಇವಾಗ ನಮ್ ಗುರುಜಿ ಅಗ್ನಿಹೋತ್ರದ ಬಗ್ಗೆ ಹೇಳಕ್ ಹಿಡಿದ್ಮೇಲೆ ಅಗ್ನಿಹೋತ್ರ ಮಾಡಿದ್ರೆ ಮನೆ ಹಾಳಾಗುತ್ತೆ, ಅದ್ ಹಾಳಾಗುತ್ತೆ, ಇದ್ ಹಾಳಾಗುತ್ತೆ ಅಂತ ಈ ತರ ಎಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದಾರೆ. ಆ ತರ ಎಲ್ಲ ಸುಳ್ಳು,
ಇವಾಗ ಮಾಡ್ಬೇಕ ನೀವು ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸುಳ್ಳು ಸುದ್ದಿ ಹಬ್ಸಕ್ ಹೋಗ್ಬೇಡಿ. ನಿಮ್ಮಿಂದ ಒಳ್ಳೇದಾದ್ರೆ ಒಳ್ಳೇದ್ ಮಾಡಿ, ಇಲ್ಲ ಇನ್ನೊಬ್ರಿಗೆ ಕೆಡಕಂತ್ರ ಮಾಡಕ್ ಹೋಗ್ಬೇಡಿ. ತುಂಬಾ ಚೆನ್ನಾಗಿ ಹೇಳಿದ್ರೆ, ನಮ್ ಗುರುಗೆ ಏನೋ ಒಂದ್ ಒಳ್ಳೇದ್ ಮಾಡ್ತಾ ಇದಾರೆ ಅವ್ರಿಗೆ ಮಾಡಕ್ ಬಿಟ್ಬಿಡಿ ಅಷ್ಟೇ. ಯಾಕಂದ್ರೆ ಅವ್ರು ಹೇಳಿದ್ ಬಹಳ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು. ಯಾಕಂದ್ರೆ ಅಗ್ನಿಹೋತ್ರದಲ್ಲಿ ಒಂದು ಕಾಪರ್ದು ಹೋಮಕುಂಡ, ಕಾಪರ್ ಆಯುರ್ವೇದದಲ್ಲಿ ಕಾಪರ್ ಇಂದ ನಾವು ನೀರ್ ಕುಡಿಬೇಕು ಅಂತ ಹೇಳ್ತಾರೆ, ಕಾಪರ್ ತಟ್ಟೆಲಿ ಊಟ ಮಾಡ್ಬೇಕು ಅಂತ ಹೇಳ್ತಾರೆ, ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಅಂತದ್ರಲ್ಲಿ ಕಾಪರ್ನ ಯೂಸ್ ಮಾಡ್ಬೇಕು. ತಾಮ್ರದ ಒಂದು ಕುಂಡ ಯೂಸ್ ಮಾಡ್ತೀವಿ, ಅದ್ರ ಜೊತೆಗೆ ಇನ್ನೊಂದೇನಾಗ್ತೀವಿ ಈ ಬೆರಣಿ, ಬೆರಣಿಯನ್ನು ನಾವು ಹೋಮಕ್ ಹಾಕ್ತೀವಿ. ಆಮೇಲೆ ಈ ಒಂಬತ್ತು ಗ್ರಹ ಬರ್ತಕ್ಕಂಥ ಸಮಿತ್ ಅಂತ ಹೇಳ್ತೀವಿ, ಸೂರ್ಯನಿಗೊಂದು ಸಮಿತ್ತು, ಚಂದ್ರನಿಗೊಂದು ಸಮಿತ್ತು, ಅನೇಕ ಸಮಿತ್ ಇರುತ್ತೆ. ಆ ಸಮಿತ್ ಹಾಕಿ ತುಪ್ಪವನ್ನು ಹಾಕ್ತೀವಿ, ತುಪ್ಪವನ್ನು ಹಾಕಿ ಇದು ಮಾಡಿದಾಗ ಈ ತುಪ್ಪ ನಮ್ಮ ವಾತಾವರಣದಲ್ಲಿ ಆಕ್ಸಿಜನ್ ರಿಲೀಸ್ ಮಾಡುತ್ತೆ, ಅತಿ ಹೆಚ್ಚು ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಹೋಮಕ್ಕೆ ನಾವು ತುಪ್ಪ ಹಾಕಿದಾಗ ಹೆಚ್ಚು ಆಕ್ಸಿಜನ್ ರಿಲೀಸ್ ಮಾಡುತ್ತೆ, ಇದು ಸೈಂಟಿಫಿಕಲಿ ಪ್ರೂವ್ ಆಗುತ್ತೆ. ನಾನು ಆಲ್ರೆಡಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಭೂಪಾಲ್ ಗ್ಯಾಸ್ ಟ್ರಾಜಿಡಿದು ದೊಡ್ಡ ಹಳೆಯದ ಆರ್ಟಿಕಲ್ಲೇ ಇದೆ, ಅದರಲ್ಲಿ ಎಷ್ಟೋ ಜನ ಭೂಪಾಲ್ ಗ್ಯಾಸ್ ಟ್ರಾಜಿಡಿಲಿ ಎಷ್ಟೋ ಜನ ಮರಣ ಹೊಂದಿದ್ದಾರೆ. ಒಂದು ಯಾವುದೋ ಒಂದು ನಾಲ್ಕು ಫ್ಯಾಮಿಲಿಗೆ ಏನೂ ಎಫೆಕ್ಟ್ ಆಗಿಲ್ವಂತೆ. ಅವರು ಪ್ರತಿನಿತ್ಯ ಬೆಳಗಿನ ಜಾವ ಅಗ್ನಿಹೋತ್ರ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಆ ಒಂದು ನೆಗೆಟಿವ್ ಆ ಅನಿಲ ಇರತಕ್ಕಂಥದ್ದು, ಆ ವಿಷ ಅನಿಲ ಇರತಕ್ಕಂಥದ್ದು ಅವ್ರಿಗೆ ಅವ್ರ ಮನೆಗೆ ಸ್ವಲ್ಪ ತಾಕದೆ ಬಹಳಷ್ಟು ಇದು ಕಮ್ಮಿ ಆಯ್ತು ಅಂತ ಹೇಳಿ ನ್ಯೂಸ್ ಪೇಪರ್ ಅಲ್ಲಿ ಇದೆ. ಅದು ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಆ ಎಡಿಷನ್ ತಗೊಂಡು ನೋಡಿದ್ರೆ ಅದೊಂದು ಕಾಲಮ್ನೇ ಇದೆ, ಓನ್ಲಿ 5 ಫ್ಯಾಮಿಲಿ ಸರ್ವೈವ್ಡ್ ಅಂಡ್ ದೇವರ್ ಡೂಯಿಂಗ್ ಅಗ್ನಿಹೋತ್ರ ಅಂತ ಹೇಳಿ. ಸೊ ಅಗ್ನಿಹೋತ್ರ ಯಾರೋ ಇವ್ರು ಹೇಳಿರ್ಬೋದು, ಯಾರೋ ಕೇಳಿರ್ಬೋದು, ಹಾಳಾಗುತ್ತೆ ಮನೆ ಹೇಗೆ ಹಾಳಾಗುತ್ತೆ, ಎಲ್ಲ ಸೈಂಟಿಫಿಕ್ ಆಗಿದೆ. ತಾಮ್ರದ್ದು ಯೂಸ್ ಮಾಡ್ತೀವಿ, ನಮ್ಮ ಗೋಮಾತೆಯ ಗೋಮಯವನ್ನು ಯೂಸ್ ಮಾಡ್ತೀವಿ, ತುಪ್ಪವನ್ನು ಯೂಸ್ ಮಾಡ್ತೀವಿ, ಅಗ್ನಿ ಆಮೇಲೆ ನಾವು ಹೋಮ ಮಾಡ್ತಕ್ಕಂಥ ಸಮಿತ್ ಯೂಸ್ ಮಾಡ್ತೀವಿ, ಮಂತ್ರ ಪಠನೆ ಮಾಡ್ತೀವಿ, ಇದರಲ್ಲಿ ಹೇಗೆ ಹಾಳಾಗುತ್ತೆ, ಯಾವ ರೀತಿ ನಾವೇನು ಇಲ್ಲ ಏನಾದರೂ ಪ್ರತ್ಯಂಗಿರ ಹೋಮ ಮಾಡ್ತಾ ಇದೀವಿ. ಪ್ರತ್ಯಂಗಿರ ಎಲ್ಲ ವರ್ಸ್ಟ್ ಅವೆಲ್ಲ, ಪ್ರತ್ಯಂಗಿರ ಎಲ್ಲ ಬಹಳ ಡೇಂಜರಸ್, ತುಂಬಾ ಜನ ಓಡೋಗ್ತಾರೆ, ಅದೆಲ್ಲ ಕಷ್ಟ. ಪ್ರತ್ಯಂಗಿರ ಅಂದ್ರೆ ಶತ್ರುಗಳನ್ನ ಸಂಹಾರ ಮಾಡ್ತಕ್ಕಂಥದ್ದು, ಅದು ನಮ್ಗೆ ಮಾಡಿದಾರೋ ಇಲ್ಲ ಹೋಗುತ್ತೋ ಇನ್ನೊಬ್ಬರ ಮೇಲೆ ಮಾಡಕ್ ಹೋಗ್ಬಿಡ್ತೀವಿ, ಅದು ನೆಗೆಟಿವ್ ಆದ್ರೂ ಆಗ್ಬೋದು. ಮೆಣಸಿನ್ಕಾಯಿ ಹಾಕ್ತಾರೆ ಅದಕ್ಕೆಲ್ಲ, ಅದು ಬಹಳ ಡೇಂಜರಸ್. ಇದು ಬಹಳ ಸಾತ್ವಿಕವಾಗಿರ್ತಕ್ಕಂಥದ್ದು, ಬಹಳ ಶ್ರೇಷ್ಠ. ಮತ್ತೆ ಕ್ಯಾನ್ಸರ್ ಇಲ್ಲಿರ್ತಕ್ಕಂಥವ್ರ ಗುಣ ಆಗುತ್ತೆ, ಬಹಳ ವಿಶೇಷವಾಗಿರ್ತಕ್ಕಂಥ. ಇನ್ನೂ ಅಷ್ಟು ಹೇಳಕ್ಕೆ ಟೈಮ್ ಇಲ್ಲ, ಬೇಕಾದಷ್ಟು ಹೇಳ್ಬೋದು. ಎಸ್, ಖಂಡಿತವಾಗ್ಲು ಅವನು ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಕರಿಬಸಮ್ಮ ಅವರು. ಒಬ್ರಿಗೆ ನಾವು ಒಳ್ಳೇದ್ ಮಾಡ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ಕೆಟ್ಟದನ್ನ ಮಾಡೋದಕ್ ಹೋಗ್ಬಾರ್ದು, ಕೆಟ್ಟದನ್ನ ಬಯಸೋದಕ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಯಾರ್ಯಾರೋ ಏನೇನೋ ಬಾಯಿಗೆ ಬಂದಾಗ ಮಾತನಾಡ್ತಾರೆ ವಾಹಿನಿಗಳಲ್ಲಿ, ಅವರೆಲ್ಲರೂ ಕೂಡ ಏನ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ವೀಕ್ಷಕರು ಅದ್ರ ಬಗ್ಗೆ ಗಮನ ಕೊಡೋದಕ್ ಹೋಗೋದಿಲ್ಲ. ಅವರಿಗೂ ಕೂಡ ಗೊತ್ತಾಗ್ತಾ ಇರುತ್ತೆ, ಬಹುಶಃ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಾವು ಮಾಡ್ತಾ ಇರೋದು ಎಷ್ಟು ತಪ್ಪು ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲವನ್ನ ಪಕ್ಕಕ್ಕಿಡಿ, ಅದೆಲ್ಲ ಒಂದ್ ರೀತಿ ನೆಗೆಟಿವಿಟಿ ಇದ್ದಾಗೆ, ನಕಾರಾತ್ಮಕ ಶಕ್ತಿಗಳಿದ್ದಾಗೆ. ಆ ನಕಾರಾತ್ಮಕ ಶಕ್ತಿಗಳನ್ನ, ನಕಾರಾತ್ಮಕ ಮಾತುಗಳನ್ನ, ವ್ಯಕ್ತಿಗಳನ್ನ ಎಲ್ಲವೂ ಕೂಡ ಬದಿಗಿಟ್ಟು ನೀವು ಅಗ್ನಿಹೋತ್ರವನ್ನ ಅಟೆಂಡ್ ಮಾಡಿದಿರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಎಸ್, ಮತ್ತೊಂದ್ಸರಿ ನೆನಪಿಸ್ತಾ ಇದೀನಿ, ನಾಳೆನೆ ಕ್ಲಾಸಸ್ ಇರುವಂತದ್ದು, ರಿಜಿಸ್ಟರ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ನಿಮ್ಗೆ ಈ ಒಂದು ಕ್ಲಾಸಸ್ ಅನ್ನ ಅಟೆಂಡ್ ಆದ ನಂತರ ಗೊತ್ತಾಗುತ್ತೆ ಈ ಕ್ಲಾಸಸ್ ಅಟೆಂಡ್ ಆಗಿ ನೀವ್ ಎಷ್ಟು ಒಳ್ಳೆ ಕೆಲಸವನ್ನ ಮಾಡಿದಿರಾ ಅಂತ ಹೇಳ್ಬಿಟ್ಟು. ದಿನೇಶ್ ಗುರುಜಿ ಬಗ್ಗೆ ನನ್ಗೆ ತುಂಬಾ ಮಾತನಾಡೋದಿದೆ ಮೇಡಮ್, ಅವ್ರ ಬಗ್ಗೆ ತುಂಬಾ ಹೇಳ್ಬೇಕು ನಾನು ಅಂತ ಹೇಳಿ ಹೇಳ್ತಾ ಇದ್ರು ಕರಿಬಸಮ್ಮ ಅವರು. ಕೇಳನಂತೆ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಒಂದು ಬ್ರೇಕ್ ನ ನಂತರ. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಎಸ್, ಬನ್ನಿ ಕರಿಬಸಮ್ಮ ಅವರನ್ನೇ ಕೇಳೋಣಂತೆ, ತಡ ಮಾಡೋದು ಬೇಡ, ಅವ್ರಿಗೆ ಮಾತಾಡೋದು ಸಾಕಷ್ಟಿದೆ. ಎಸ್ ಕರಿಬಸಮ್ಮ ಅವರೇ, ಏನ್ ಹೇಳ್ತೀರಾ? ನಕ್ಷತ್ರ ನಾಡಿ ಕ್ಲಾಸು ಕಲೀರಿ, ಕಲ್ತ್ ಬಿಟ್ಟು ಅಲ್ಲಿ ಇಲ್ಲಿ ದುಡ್ಡು ಹಾಳು ಮಾಡೋಕ್ಕಿನ್ನ ನಕ್ಷತ್ರ ನಾಡಿ ಕಲ್ತ್ರೆ ಆ ದುಡ್ಡೇ ನಕ್ಷತ್ರ ನಾಡಿಗೆ ಹಾಕ್ಬಿಟ್ರೆ ನೀವು ಅಕ್ಕಪಕ್ಕದವ್ರಿಗೆ ನಿಮ್ಮ ಮನೆ ಫ್ಯಾಮಿಲಿ ಎಲ್ಲರೂ ನೋಡ್ಕೋಬಹುದು ಏನು ನೆಗೆಟಿವ್ ಎನರ್ಜಿ ಏನಿದೆ, ಪಾಸಿಟಿವ್ ಎನರ್ಜಿ ಏನಿದೆ ಅಂತ. ನೆಗೆಟಿವ್ ಎನರ್ಜಿಗೆ ಮಂತ್ರ ಪಠನೆ ಮಾಡಕ್ ಹೇಳ್ತಾರೆ, ಮತ್ತೆ ಯಂತ್ರ ತಂತ್ರ ಮಂತ್ರ ಬುಕ್ಕು, ನಮ್ಮ ಸನಾತನ ಕಾಲದ ಧರ್ಮದ ಒಂದು ಬುಕ್ ರೆಡಿ ಮಾಡಿದ್ದಾರೆ ಗುರುಜಿ. ಆ ಬುಕ್ಕು ಕಾಲ ಎಷ್ಟೋ ಕಾಲದವರೆಗೂ ಇರುತ್ತೆ ಅದು. ಆ ಮಂತ್ರ ಪಠನೆ ಮಾಡ್ಕೊಳ್ಳಿ, ನಿಮ್ಮದು ಮದುವೆ ಜೀವನ ಮಕ್ಕಳು ಲೈಫು ಎಲ್ಲ ನೋಡ್ಕೋಬೋದು. ಎ ಟು ಜೆಡ್ ವರ್ಗೂ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಮತ್ತೆ 21ನೇ ತಾರೀಕು ನಕ್ಷತ್ರ ನಾಡಿ ಪ್ರೋಗ್ರಾಮ್ ಕ್ಲಾಸ್ ಇದೆ ಬೆಂಗಳೂರಲ್ಲಿ. ಮತ್ತೆ 25ನೇ ತಾರೀಕು ಅಗ್ನಿಹೋತ್ರ ಕ್ಲಾಸ್ ಇದೆ, ಅಗ್ನಿಹೋತ್ರ ಕ್ಲಾಸು ಮಿಸ್ ಮಾಡ್ಕೊಂಡ್ಲೇಬೇಡಿ. ನೆಕ್ಸ್ಟ್ ಡೇನೆ ಗ್ರಹಣ ಇರೋದ್ರಿಂದ
ತುಂಬಾ ಪುಣ್ಯವಂತರು. ಈ ಕ್ಲಾಸಿಗೆ ಅಟೆಂಡ್ ಆಗೋರು ಮಾತ್ರ ತುಂಬಾ ಪುಣ್ಯವಂತರು. ಎಷ್ಟೋ ಕಾಲದ ಪಾಪ ಫಲಗಳು ನಿರ್ಮೂಲನೆ ಆಗುತ್ತೆ. ಮತ್ತೆ ದುಡ್ಡಿಗೆ ಏನೇ ಮನೆಯಲ್ಲಿ ಹಣಕಾಸಿನ ತೊಂದರೆ ಪ್ರಾಬ್ಲಮ್ ಇದ್ರೆ ಗೂಬೆ ಉಂಗ್ರ ತಗೊಳ್ಳಿ. ಗೂಬೆ ಉಂಗ್ರ ಎಷ್ಟೋ ಹೆಲ್ಪ್ ಆಗುತ್ತೆ. 100% ಇಲ್ಲ ಅಂದ್ರು 30% 60% ಯೂಸ್ ಆಗೇ ಆಗುತ್ತೆ. ನಾನೇ ತಗೊಂಡಿದ್ದೀನಿ. ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತೆ ಅಗ್ನಿಹೋತ್ರದಿಂದನೂ ಅಷ್ಟೇ. ಬರೀ ಅದು ಅಗ್ನಿಹೋತ್ರದ ಹೋಮ ಅದನ್ನು ಮನೇಲಿ ತಂದಿಟ್ಕೊಂಡ್ರೆ ಅದೇ ಎಷ್ಟೋ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದು ಮಾತ್ರ ಯಾರು ಮಿಸ್ ಮಾಡ್ಕೊಂಡ್ಲೇಬೇಡಿ. ಎಸ್, ಧನ್ಯವಾದಗಳು ಕರಿಬಸಮ್ಮ ಅವರೇ. ಇಲ್ಲಿವರೆಗೂ ಬಂದು ನಿಮ್ಮ ಅನುಭವಗಳು ಜೊತೆಗೆ ವೀಕ್ಷಕರು ಕೂಡ ಕಲ್ತ್ಕೊಂಡ್ರೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ತೆ. ಇನ್ನು ಗುರುಜಿ ನಿಮ್ಗೂ ಕೂಡ ಧನ್ಯವಾದಗಳು. ಒಳ್ಳೇದಾಗ್ಲಿ, ಬಹಳ ಒಂದು ಕೆಳಕ್ಕೆ ಬಹಳ ಸೊಗಸಾಗುತ್ತೆ. ಯಾಕಂದ್ರೆ ಯಾವುದೋ ಒಂದು ಹಳ್ಳಿಯಲ್ಲಿ ಹುಟ್ಟು ಬೆಳೆದು ಬಂದು ಬೆಂಗಳೂರು ಬಂದು ಯಾವುದೋ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡಿಕೊಂಡು 10 ವರ್ಷ 20 ವರ್ಷದಿಂದ ಕೆಲಸ ಮಾಡಿಕೊಂಡು ಮಗಳನ್ನ ಸಾಕಿ ನಕ್ಷತ್ರ ಆಡಿ ಕಲಿತು ಕಷ್ಟವಾಗಿರ್ತಕ್ಕಂಥ ಜ್ಯೋತಿಷ್ಯ ಅಂತಾರೆ, ಕಲಿಯಕ್ಕಾಗತ್ತಾ ಅಂತ ಈ ಕ್ವಶನ್ ಮಾರ್ಕ್ ಮಾಡ್ತಾರೆ. ಎಜುಕೇಟೆಡು ಇದಕ್ಕೆ ಕ್ವಶನ್ ಕೇಳ್ತಾರೆ. ಇಲ್ಲಿ ನಿದರ್ಶನ 10ನೇ ಕ್ಲಾಸು ಪಾಸ್ ಆಗಿ ಮಾಡಿದ್ದಾರೆ, ಅದು ಎಷ್ಟೋ ವರ್ಷದಿಂದ. ಅಂಥದ್ರಲ್ಲಿ ನಕ್ಷತ್ರ ಆಡಿ ಕಲಿತು ಅರ್ಥ ಮಾಡಿಕೊಂಡು ಆ ಕಾಂಬಿನೇಷನ್ ಅರ್ಥ ಮಾಡಿಕೊಂಡು ನಮ್ಮ ಜೀವನ ಹೇಗಿದೆ, ಅವ್ರ ಮಕ್ಕಳದು ಜೀವನ ಹೇಗಿದೆ, ಅದಕ್ಕೇನು ಪರಿಹಾರ ಮಾಡ್ಕೋಬೇಕು, ಯಂತ್ರ ಮಂತ್ರ ತಂತ್ರ ಬುಕ್ಕಲ್ಲಿ ನೋಡಿಕೊಂಡು ಒಂದು ರೆಡಿಮೇಡ್ ಗಿಫ್ಟ್ ಕೊಟ್ಟಂಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಎಲ್ಲೊಂದು ಕಡೆ ಎಲ್ಲದಕ್ಕೂ ಹಣ ಬೇಕೇ ಬೇಕು. ಯಾಕಂದ್ರೆ ನಾವೊಂದು ಫ್ರೀಯಾಗಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನಗಾಗಿ ಇರತಕ್ಕಂಥ ಖರ್ಚಿದೆ. ಆದರೆ ಆ ದಾನ ಮಾಡ್ತಾ ಇರತಕ್ಕಂಥ ಖುಷಿ, ವಿದ್ಯಾದಾನ ಮಹಾದಾನ, ಆ ವಿದ್ಯೆಯನ್ನು ದಾನ ಮಾಡ್ತಾ ಇರತಕ್ಕಂಥದ್ದು ಬಹಳ ಖುಷಿಯಾಗಿದೆ. ಆ ವಿದ್ಯೆಯಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇರೋದು ಆ ಪುಣ್ಯದ ಕೆಲಸ ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ. ಸೊ ಈ ವಿಚಾರದಲ್ಲಿ ಮೇಡಮ್ ಕರಿಬಸಮ್ಮ ಅವ್ರಿಗೆ ಮತ್ತು ಅವ್ರ ಮಗಳಿಗೆ ಮತ್ತು ಅವ್ರು ಯಾರೋ ಇನ್ನೊಬ್ಬರು ಸ್ನೇಹಿತರು ಯಾರೋ ಒಬ್ಬರು ಆಫೀಸರ್ ಬಂದಿರತಕ್ಕಂಥವ್ರು ಎಲ್ಲರಿಗೂ ಒಳ್ಳೇದಾಗಲಿ, ಸಕಲ ಐಶ್ವರ್ಯ ಬರಲಿ, ಆರೋಗ್ಯ ಬರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಒಳ್ಳೇದಾಗಲಿ ಎಲ್ಲರಿಗೂ. ನಾಳೆ ಕ್ಲಾಸ್ ಇದೆ, ಬನ್ನಿ. ಅಗ್ನಿಹೋತ್ರ ಅದ್ಭುತವಾಗಿರ್ತಕ್ಕಂಥದ್ದು. ಸರ್ವೇ ಜನ ಸುಖಿನೋ ಭವತ್ತು. ವೀಕ್ಷಕರೇ, ಗುರುಜಿ ಹೇಳಿದ್ರು ನಾಳೆನೇ ಇರೋವಂಥದ್ದು ನಕ್ಷತ್ರ ನಾಡಿ ಕ್ಲಾಸಸ್, ಅದು ಬೆಂಗಳೂರಿನಲ್ಲಿ. ಆ ಒಂದು ಕ್ಲಾಸಸ್ಸನ್ನು ಅಟೆಂಡ್ ಆಗಲೇಬೇಕು ನೀವು. ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಇನ್ನೂ ಕೂಡ ಸಮಯ ಅನ್ನೋವಂಥದ್ದು ಇದೆ. ಇನ್ನು 25ಕ್ಕೆ ಅಗ್ನಿಹೋತ್ರದ ಕ್ಲಾಸಸ್ ಇದೆ, ಆ ಕ್ಲಾಸಸ್ಸನ್ನು ಕೂಡ ನೀವು ಅಟೆಂಡ್ ಆಗ್ಬೋದು. ಇನ್ನು ಜನವರಿ 11 ಏನಿದೆ ಶಿವಮೊಗ್ಗದಲ್ಲಿ ಕ್ಲಾಸಸ್ ನಡೀತಾ ಇರುವಂಥದ್ದು, ಫೆಬ್ರವರಿ 1ಕ್ಕೆ ಬೀದರ್ನಲ್ಲಿ ಕ್ಲಾಸಸ್ ನಡೀತಾ ಇದೆ, ಹಾಗೆ 29ಕ್ಕೆ ಚಿತ್ರದುರ್ಗದಲ್ಲಿ ಕ್ಲಾಸಸ್ ನಡೀತಾ ಇರುವಂಥದ್ದು. ಈ ಕ್ಲಾಸಸ್ಸನ್ನು ನೀವು ಅಟೆಂಡ್ ಆಗಿ ನಿಮಗೂ ಕೂಡ ಬದಲಾವಣೆಗಳು ಜೊತೆಗೆ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಅನ್ನುವಂಥದ್ದು ನೆಲೆಸೇ ನೆಲೆಸುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.